ನಮಸ್ಕಾರ, ನಾನು ಇದನ್ನ ಲೋಟದ ತುಂಬ ಬೆಲ್ಲದ ನೀರು ತಗೊಂಡ್ಬಂದಿದ್ದೀನಿ. ಇದರ ಪರಿಚಯ ಮಾಡಿಸ್ತೀನಿ. ಆರೋಗ್ಯದಲ್ಲಿ ಬಹಳ ಮಹತ್ವದ ಪಾತ್ರ ಈ ಬೆಲ್ಲದ ನೀರು. ಬನ್ನಿ, ಸರಳವಾಗಿ ಮಾಡುವ ಬೆಲ್ಲದ ನೀರಿನ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಲೋಟದಷ್ಟು ನೀರು ತಗೊಂಡಿದ್ದೀನಿ. ಈಗ ಈ ನೀರನ್ನು ಒಲೆ ಮೇಲೆ ಬಿಸಿಗಿಡೋಣ. ಸ್ವಲ್ಪ ಕುದಿಬೇಕು. ಈಗ ಒಂದು ಲೋಟ ಇಟ್ಕೊಂಡಿದ್ದೀನಿ. ಇದು ಡಬ್ಬದ ಬೆಲ್ಲ, ಅಂದರೆ ಅಲೆ ಮನೆ ಬೆಲ್ಲ. ಇದರಲ್ಲಿ ಒಂದು ಸ್ಪೂನ್ ತುಂಬ ಈ ಲೋಟಕ್ಕೆ ಹಾಕೋಣ. ಈಗ ನೀರು ಕುದಿತಾ ಇದೆ, ಗ್ಯಾಸ್ ಆಫ್ ಮಾಡೋಣ. ಕುದಿಯೋ ನೀರನ್ನು ಈ ಲೋಟಕ್ಕೆ ಹಾಕೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಸ್ಪೂನಲ್ಲಿ ಬೆಲ್ಲ ನೀರೊಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಮಿಕ್ಸ್ ಮಾಡೋಣ. ನಾವು ಚಿಕ್ಕಕ್ಕಿರಬೇಕಾದ್ರೆ ಈ ಬೆಲ್ಲದ ನೀರೇ ನಮ್ಗೆ ಕೊಡ್ತಿದ್ದಿದ್ದು, ಅಂದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಅಂತ ಆವಾಗಲೇ ಅವರಿಗೆ ಗೊತ್ತಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಎಲ್ಲ ಕುಡಿಯೋಕ್ಕಿಂತ ಈ ಬೆಲ್ಲದ ನೀರು ಕುಡಿದ್ರೆ ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಲೋಟ ತುಂಬ ಬೆಲ್ಲದ ನೀರನ್ನು ಕುಡಿದ್ರೆ ನಮಗೊಂಥರ ಎನರ್ಜಿ ಬರುತ್ತೆ, ನಮಗೆ ಆ ಫೀಲ್ ಗೊತ್ತಾಗುತ್ತೆ. ಹಾಗೆ ಪಿತ್ತದಂಶ ಇರೋರಿಗೆ ಈ ಬೆಲ್ಲದ ನೀರು ತುಂಬ ಪರಿಣಾಮಕಾರಿಯಾಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹಿತ ಎಲ್ಲರೂ ಕುಡಿಬೋದು ಈ ಬೆಲ್ಲದ ನೀರು. ಬಹಳ ಸರಳವಾಗಿ ಮಾಡುವಂಥದ್ದು. ಹಾಗೆ ಈಗಿನ ಮಕ್ಕಳಿಗೆ ಎಲ್ಲ ಅಮ್ಮಂದರು ಈ ಬೆಲ್ಲದ ನೀರನ್ನು ಕುಡಿಯೋ ಅಭ್ಯಾಸವನ್ನು ಮಾಡಬೇಕು. ನೋಡಿದ್ರಲ್ಲ ವಿಡಿಯೋ, ನೀವು ಸಹ ಒಮ್ಮೆ ಬೆಲ್ಲದ ನೀರು ಕುಡಿದು ಇದರ ಉಪಯೋಗವನ್ನು ಪಡೆಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.